ಓಂ ಶ್ರೀ ಮುಕ್ತಿ ನಮಃ ಮತ್ತೊಮ್ಮೆ ನಿಮ್ಮ ಮುಂದೆ ಬಂದಿದ್ದೀನಿ ನಾನು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಇವತ್ತು ಏನ್ ವಿಚಾರ ಹೇಳ್ಬೋದು ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ ನೋಡಿ ಕೆಲವರಿಗೆ ಮಖ ಒಳ್ಳೆ ಗ್ಲಾಸ್ ತರ ಗ್ಲೋ ಬರಬೇಕು ಅಂತ ಆಸೆ ಇರುತ್ತೆ ಪಳಪಳಪಳ ಅಂತ ಹೊಳಿಬೇಕು ಚರ್ಮ ಕಾಂತಿಯುಕ್ತವಾಗಿರ್ಬೇಕು ಅಂತ ಆಸೆ ಇರುತ್ತೆ ಅಂತವ್ರ ಏನ್ ಮಾಡ್ಬೇಕು ಅದಕ್ಕೊಂದು ಒಳ್ಳೆ ಉಪಾಯ ಹೇಳೋಣ ಕಾಬುಲ್ ಕಾಳು ಸಿಕ್ಕತ್ತೆ ಗಣಪತಿ ಹಬ್ಬ ಬಂದ್ರೆ ನಾವೆಲ್ಲ ತಂದು ಕಾಳು ಗುಗ್ರಿ ಮಾಡ್ತೀವಲ್ವಾ ಬಿಳಿ ಬಣ್ಣದ ಕಾಬುಲ್ ಕಾಳು ಇದು ನಿಮ್ಗೆ ಎಲ್ಲಾ ಭಾಗದಲ್ಲಿಯೂ ಸಿಕ್ಕುವಂಥದ್ದು ಕಾಬುಲ್ ಕಾಳನ್ನ ಸಂಗ್ರಹ ಮಾಡ್ಕೊಳ್ಳಿ ಒಂದು ಬಟ್ಟಲು ಮೊಸರು ಶುದ್ಧ ಅರಿಶಿಣದ ಪುಡಿ ಶುದ್ಧ ಅರಿಶಿಣದ ಪುಡಿ ಒಂದು ಚಮಚದಷ್ಟು ಈ ಮೂರು ಪದಾರ್ಥವನ್ನ ಸಂಗ್ರಹಿಸ್ಕೊಳ್ಳಿ ಮೊದಲಿಗೆ ಈ ಕಾಬೂಲ್ ಕಡಲೆಕಾಳನ್ನ ಮಿಕ್ಸಿ ಜಾರಿಗೆ ಹಾಕಿ ನುಣುಪಾದ ಪುಡಿಯನ್ನ ಮಾಡಿ ತೆಗೆದಿಟ್ಕೊಳ್ಳಿ ಅದನ್ನ ಸ್ವಲ್ಪ ಜರಡಿ ಬೇಕಾದ್ರೂ ಆಡಿ ನೈವಾದ ಪುಡಿಯನ್ನು ತೆಗೆದಿಟ್ಕೊಳ್ಳಿ ಆ ಪುಡಿ ಒಂದು ಬಟ್ಟಲಷ್ಟು ಪುಡಿಯನ್ನ ತೆಗೆದಿಟ್ಕೊಂಡು ಅದಕ್ಕೆ ಒಂದು ಚಮಚದಷ್ಟು ಶುದ್ಧ ಅರಿಶಿಣದ ಪುಡಿಯನ್ನ ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಮತ್ತೊಂದು ಬಟ್ಲಲ್ಲಿ ಸ್ವಲ್ಪ ಮೊಸರನ್ನ ಇಟ್ಕೊಳ್ಳಿ ಆ ಮೊಸರಿಗೆ ಹಿಡಿಯುವಷ್ಟು ಈ ಒಂದು ಕಡಲೆಕಾಳಿನ ಹಿಟ್ಟು ಮತ್ತೆ ಅರಿಶಿನ ಮಿಶ್ರ ಮಾಡಿರ್ತಕ್ಕಂತಹ ಪುಡಿಯನ್ನ ನೀವು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಇದನ್ನೇನ್ ಮಾಡೋದು ಒಮ್ಮೆ ತಯಾರು ಮಾಡಿಟ್ಕೊಳ್ಳಿ ಇದನ್ನ ಮುಖ ಮತ್ತೆ ಕುತ್ತಿಗೆಯ ಭಾಗಕ್ಕೆಲ್ಲ ಚೆನ್ನಾಗಿ ಹಚ್ಚಿ ಲೇಪನವನ್ನ ಕೊಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ನಂತರ ಮುಖವನ್ನ ಸ್ವಚ್ಛ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಏನಾಗತ್ತೆ ಹೀಗೆ ಮಾಡೋದ್ರಿಂದ ಮುಖದಲ್ಲಿ ಇರ್ತಕ್ಕಂತಹ ಎಷ್ಟೋ ಕಲೆಗಳು ಹೋಗತ್ತೆ ಈ ಕಾಳು ಏನ್ ಮಾಡತ್ತೆ ಅಂದ್ರೆ ಮುಖಕ್ಕೆ ಒಂದ್ ರೀತಿಯ ಫೇರ್ನೆಸ್ ಅನ್ನ ಕೊಡತ್ತೆ ಅಂದ್ರೆ ಬಿಳುಪಾಗಿ ಮಾಡತ್ತೆ ಚರ್ಮದ ಬಣ್ಣವನ್ನ ಬದಲಾಯಿಸುವಂತಹ ಶಕ್ತಿ ಈ ಕಡಲೆ ಕಾಳಿಗಿದೆ ಅಷ್ಟೇ ಅಲ್ಲ ಈ ಕಡಲೆ ಕಾಳಿಗೆ ಮತ್ತೊಂದು ಗುಣ ಏನು ಅಂದ್ರೆ ಒಂಥರ ಬ್ಲೆಮಿಶಿಂಗ್ ಕ್ಯಾರೆಕ್ಟರ್ ಅದು ಅಂದ್ರೆ ಬಣ್ಣವನ್ನ ಬದಲಾಯಿಸುವಂತದ್ದು ಒಂದು ಒಂದು ರೀತಿಯ ನುಣುಪಾದ ಒಂದು ಚರ್ಮವನ್ನು ಕೊಡುತ್ತೆ ಬಣ್ಣದಲ್ಲಿ ಬದಲಾವಣೆಯೂ ಬರುತ್ತೆ ಒಳ್ಳೆಯ ಗ್ಲೋ ಕೂಡ ಕೊಡತ್ತೆ ಹಾಗಾಗಿ ಕೆಲವು ಬಾರಿ ನೀವು ಇದನ್ನ ಬಳಕೆ ಮಾಡೋದ್ರಿಂದನೇ ಮುಖದಲ್ಲಿ ಒಂದ್ ರೀತಿಯ ಪಳಪಳ ಪಳ ಅಂತ ಹೊಳೆಯೋ ರೀತಿ ಚರ್ಮ ಆಗೋದಿಕ್ಕೆ ಸಾಧ್ಯವಾಗತ್ತೆ ಇನ್ನು ಮೊಸರನ್ನ ತೆಗೆದುಕೊಂಡಿದೀವಿ ಮೊಸರು ಹಾಕೋದ್ರಿಂದ ಮೊಸರಿಗೂ ಒಂದು ಒಳ್ಳೆಯ ಗುಣ ಏನು ಅಂದ್ರೆ ಚರ್ಮದ ಮೃದುತ್ವವನ್ನ ಕಾಪಾಡುವಂಥದ್ದು ಮತ್ತೆ ಈ ಮೊಸರು ಮಕಕ್ಕೆ ಒಂದು ಲೇಪನವನ್ನ ಕೊಡೋದ್ರಿಂದ ಚರ್ಮದಲ್ಲಿ ಇರ್ತಕ್ಕಂತಹ ಸಣ್ಣ ಸಣ್ಣ ನೆರಿಗೆಗಳ ರೀತಿ ಇರ್ತಕ್ಕಂತಹ ಸುಕ್ಕುಗಳನ್ನು ಕೂಡ ನಿವಾರಣೆ ಮಾಡತ್ತೆ ಚರ್ಮ ಒಂದು ರೀತಿಯ ಒಂದು ಡೆಡ್ ಸೆಲ್ಸ್ ಅಂತ ಹೇಳ್ತೀವಿ ಅಂದ್ರೆ ಚರ್ಮದ ಚರ್ಮದಲ್ಲಿ ಕೋಶಗಳು ನಾಶವಾಗಿರ್ತಕ್ಕಂತಹ ಕೋಶಗಳನ್ನೆಲ್ಲ ಹೊರಕ್ಕೆ ತಳ್ಳಿ ಹೊಸ ಕೋಶ ಬೆಳೆಯೋದಿಕ್ಕೆ ಕೂಡ ಸಹಾಯವನ್ನ ಮಾಡ್ತಕ್ಕಂಥದ್ದು ಈ ಎಲ್ಲಾ ಗುಣಗಳು ಇರುವಂತಹ ಕಡಲೆ ಕಾಳು ಮತ್ತೆ ಅರಿಶಿನ ಅರಿಶಿನ ಎಲ್ರಿಗೂ ಗೊತ್ತು ಆಂಟಿಸೆಪ್ಟಿಕ್ ಗುಣ ಇರತಕ್ಕಂಥದ್ದು ಹಾಗಾಗಿ ಮುಖದಲ್ಲಿ ನಾವು ಹೊರಗಡೆ ಎಲ್ಲ ಓಡಾಡಿದಾಗ ಧೂಳಿನಿಂದ ಅನೇಕ ರೀತಿಯ ಸಮಸ್ಯೆಗಳು ಕೂಡ ಚರ್ಮಕ್ಕೆ ಬರತಕ್ಕಂಥದ್ದು ಅಲರ್ಜಿ ಆಗುವಂಥದ್ದು ಇವೆಲ್ಲವೂ ಇರುತ್ತೆ ಅದನ್ನು ಹೋಗಲಾಡಿಸಿ ಚರ್ಮವನ್ನು ಸಂಪೂರ್ಣವಾಗಿ ಆರೋಗ್ಯಪೂರ್ಣವಾಗಿರೋದಕ್ಕೆ ಸಹಾಯವನ್ನು ಸಹಾಯವನ್ನ ಮಾಡುತ್ತೆ ಹಾಗಾಗಿ ಈ ಮೂರರ ಮಿಶ್ರಣದಿಂದ ಮಾಡಿರುವ ಈ ಲೇಪವನ್ನ ಮುಖಕ್ಕೆ ಕುತ್ತಿಗೆಗೆ ಸಮಯ ಇದ್ದರೆ ಕೈಗಳಿಗೂ ಎಲ್ಲದಕ್ಕೂ ಹಚ್ಕೊಳ್ಳಿ ಮುಖದ ಬಣ್ಣವೇ ಬದಲಾಗ್ತಾ ಹೋಗತ್ತೆ ಅಷ್ಟೇ ಅಲ್ಲ ಗಾಜಿನಂತೆ ಹೊಳೆಯೋದಿಕ್ಕೆ ಕೂಡ ಸಹಾಯವಾಗತ್ತೆ ಏನಂತೀರಾ ಮಾಡ್ತೀರಾ ಅಲ್ವಾ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ನಮ್ಮನ್ನ ಫಾಲೋ ಮಾಡಿ ಅನೇಕ ಹೊಸ ಹೊಸ ವಿಷಯಗಳನ್ನ ಹೇಳ್ತಾ ಇರ್ತೀನಿ ಉಪಯೋಗಿಸ್ಕೊಳ್ಳಿ ಆರೋಗ್ಯವನ್ನ ವೃದ್ಧಿಸ್ಕೊಳ್ಳಿ ಸೌಂದರ್ಯವನ್ನ ಕಾಪಾಡ್ಕೊಳ್ಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಅಲ್ಲಿವರೆಗೆ ನಮಸ್ತೆ